ಕೈಗೆ ಕಾಲಿಗೆ ಸಿಕ್ಕಿದ ಬಡಿಗೆಗಳಿಂದೆಲ್ಲ ಬಡಿದ್ರು ಆದ್ರೂ ಅವನು ಪಕ್ಕ ಸಾಯ್ಲಿಲ್ಲ ಬಹಳ ಗಟ್ಟಿ ಜೀವ ಗಟ್ಟಿ ಪಿಂಡ ಪಿಂಡ ಅಂದ್ರೆ ಶರೀರ ಅಂತ ಅರ್ಥ ಆ ಬಹಳ ಬಹಳ ಅವನನ್ನ ಕೊಲ್ಲುವುದಕ್ಕೆ ತ್ರಾಸ ಮಾಡಿಕೊಂಡ್ರು ಅವರೆಲ್ಲ ಕೊನೆಗೆ ಆ ಹೆಣ್ಣುಮಕ್ಕಳು ಅವನ ಮನೆಯಲ್ಲಿ ಅವನು ಈ ಪದಾರ್ಥಕ್ಕೆ ಸಾಯಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಕೊಲ್ಲಬೇಕು ಅಂತ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಪ್ಲಾನ್ ಡಿ ಎಲ್ಲ ಮಾಡಿಟ್ಟಿದ್ದಾರೆ ಅವನಿದ ಸಾಯ್ಲಿಲ್ಲ ಅಂತ ಗೊತ್ತಾದಾಗ ಮನೆಯಲ್ಲಿ ಒಂದಿಷ್ಟು ಒಲೆಯಲ್ಲಿ ಕೆಂಡವನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ರು ಮೊದಲು ಒಂದಿಷ್ಟು ವಿಷವನ್ನ ಕುಡಿಸಿದ್ರು ಆಗ್ಲೂ ಸಾಯ್ಲಿಲ್ಲ ಅವನು ಪಕ್ಕ ಸಾಯೋ ತರ ಕಾಣ್ಲಿಲ್ಲ ಇದೇನೋ ವಿಷದ ಪ್ರಾಣಿ ಇದಕ್ಕೇನು ವಿಷ ಕುಡಿಸುದು ಅಂತ ಯೋಚನೆ ಮಾಡಿ ಕೊನೆಗೆ ಹ್ಮ್ ಇಷ್ಟು ನಿಗಿ ನಿಗಿ ಕುದಿಯುವ ಕೆಂಡವನ್ನ ಅವನ ಮೂಗು ಮುಚ್ಚಿ ಬಾಯಿ ತೆರೆಯುವ ಹಾಗೆ ಮಾಡಿ ಅಷ್ಟು ಕೆಂಡವನ್ನ ಅವನ ಬಾಯಿಗೆ ಸುರಿದ್ರು ಸುರಿದು ಅಗ್ನಿಯ ಜ್ವಾಲೆ ಅವನ ಗಂಟ್ಲೆಲ್ಲ ಸುಟ್ಟೋಯ್ತು ಹ್ಮ್ ಅದರ ಜೊತೆಗೆ ಬಿಸಿ ನೀರನ್ನು ಅವನ ಬಾಯಿಗೆ ಹಾಕಿ ಇಡೀ ದೇಹ ಬೆಂದು ಹೋಗುವ ಹಾಗೆ ಮಾಡಿ ಕೊಂದ್ರು ಕೊಂದ ಮೇಲೆ ಏನ್ ಮಾಡ್ಬೇಕು ಅಂತ ರಾತ್ರಿ ಈ ಕೆಲಸ ಎಲ್ಲ ಮುಗಿಸಿ ಮ ಮನೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಹೊಂಡವನ್ನ ತೋಡಿ ಆಗ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ ತಡ ಮಾಡ್ಲಿಲ್ಲ ಆಗ್ಲೇ ಅವನನ್ನು ಮಣ್ಣಲ್ಲಿ ಹೂತ್ ಹಾಕಿ ಆ ಎಲ್ಲ ಸಂಪತ್ತನ್ನ ಐದು ಜನರು ಕೂಡ ವಿಭಾಗ ಮಾಡಿಕೊಂಡು ಅಲ್ಲೇ ಇದ್ರು ಕೂಡಲೇ ಹೊರಡ್ಲಿಲ್ಲ ಹೊರಡ್ಲಿಲ್ಲ ನೀವೆಲ್ಲಾದ್ರೂ ನಮ್ಮ ಗಂಡನ್ ನೋಡಿದ್ರ ನೀವೆಲ್ಲಾದ್ರೂ ನಮ್ಮ ಗಂಡನ್ ನೋಡಿದ್ರ ಅಂತ ಊರವ್ರನ್ನೆಲ್ಲ ಕೇಳ್ತಾ ಇದ್ರು ಬೇಕು ಅಂತ ಆಮೇಲೆ ಇವರೇ ಒಂದೆರಡು ದಿವಸ ಆದ್ಮೇಲೆ ಬಹಳ ದೂರದವರೆಗೆ ಹೋಗಿದ್ದಾರೆ ಹಾಗಾಗಿ ಬಹುಶಃ ಬರುದು ತಡ ಆಗ್ತಿದೆ ಅಂತ ಅನ್ಸುತ್ತೆ ಅಂತ ಇವರೇ ಅದಕ್ಕೂ ಒಂದು ಸುಳ್ಳು ಸುದ್ದಿಯನ್ನ ಎಲ್ಲ ಕಡೆಗೆ ಹಬ್ಬಿಸಿ ನಿಧಾನಕ್ಕೆ ಆ ಇಡೀ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ್ರು ಅವ್ನು ದುಡ್ಡು ಸಿಕ್ಕಿದ್ಮೇಲೆ ವಾಪಸ್ ಬರ್ಬೋದು ನಾವು ಆ ನಮ್ಮ ನಮ್ಮ ಜಾಗದಲ್ಲಿ ಅವನನ್ನ ಕಾಯೋಣ ಅಂತ ಅವರವರೇ ಮಾತಾಡಿಕೊಂಡು ಊರು ಬಿಟ್ಟು ಹೊರಟು ಹೋದ್ರು ಅವನು ತನ್ನ ಮೃತ್ಯುವನ್ನ ತಾನೇ ಮನೆಯಲ್ಲಿ ತಂದು ತಂದು ಇಟ್ಟುಕೊಂಡಿದ್ದ ಅಂತ ಪ್ರಾಣ ಹೋಗುವ ಕ್ಷಣದವರೆಗೂ ಅವನಿಗೆ ಗೊತ್ತಿರಲಿಲ್ಲ ಆಗ ಅವನು ಒದ್ದಾಡಿದ ರೀತಿ ಅಯ್ಯೋ ಎಷ್ಟು ಜನರಿಗೆ ನಾನು ಎಷ್ಟೆಲ್ಲ ಅನ್ಯಾಯ ಮಾಡಿದೆ ಅದೆಲ್ಲದರ ಪಾಪ ನನ್ನನ್ನು ಈಗ ಒಟ್ಟಿಗೆ ಕೊಲ್ತಾ ಇದೆ ಅಂತ ಅವನಿಗೆ ಅರ್ಥ ಆಗ್ತಾ ಇದೆ ಆದ್ರೆ ಅದಕ್ಕೆ ತಪ್ಪಿಸಿಕೊಳ್ಳಿಕ್ಕಾಗ್ಲಿ ಅಥವಾ ಅದನ್ನ ತಪ್ಪಾಯಿತು ಅಂತ ಹೇಳಿ ಅಪರ ಆ ಅಪಾಯದಿಂದ ಪಾರಾಗುವುದಕ್ಕಾಗ್ಲಿ ಅವನಿಗೆ ಅವಕಾಶವೇ ಸಿಗಲಿಲ್ಲ ಅಂತೂ ಕೊನೆಯ ಕ್ಷಣದವರೆಗೂ ಆ ದುರ್ಮರಣ ಆದದ್ರಿಂದ ಆ ಶರೀರದಿಂದ ಹೊರಕ್ಕೆ ಜೀವ ನಿಂತುಕೊಂಡು ನೋಡ್ತಾ ಇದೆ ತನ್ನ ಶರೀರವನ್ನು ಅವ್ರು ಏನೇನ್ ಮಾಡ್ತಾರೆ ಇನ್ನೆಲ್ಲಾದ್ರೂ ಚೂರು ಅಕಸ್ಮಾತ್ ಸ್ವಲ್ಪ ಹೊತ್ತಾದ ಮೇಲೆ ಬದುಕಿ ಬಂದ್ರೆ ಅಂತ ಹೇಳಿ ಸಪ್ತ ಮೇಲೂ ಚೆನ್ನಾಗಿ ಆ ದೇಹವನ್ನು ಹೊಡೆದು ಕೈಕಾಲನ್ನ ಮುರಿದು ಗಂಟು ಹಾಕಿ ಕೊಂದಿದ್ದಾರೆ ಅವನಿಗೆ ಆಗ ಅನ್ನಿಸ್ತು ಎಷ್ಟು ಕ್ರೂರ ಮನಸ್ನಲ್ಲಿರುತ್ತೆ ನನ್ನ ಹತ್ರ ಮಾತಾಡುವಾಗ ಹೇಗಿದ್ರು ಈಗ ನನ್ನ ಬಗ್ಗೆ ಅವರಿಗೆ ಎಂಥ ಭಾವನೆ ಇದೆ ಅಂತ ಭಯ ಆಯಿತು ಅವ್ರಿಗೆ ಅವನಿಗೆ ಅಂದ್ರೆ ಹೆಂಡತಿ ಅಂದ್ರೆ ತಾಯಿ ಅಥವಾ ಯಾರೇ ಒಂದು ಸ್ಥಾನದಲ್ಲಿ ಇರುವವರು ಯಾವಾಗ್ಲೂ ಮನೆಗೆ ಅತ್ಯಂತ ನಮ್ಮವರು ಆದಾಗ ಹತ್ರದವ್ರು ಆಗಿರ್ತಾರೆ ನಮಗೆ ಸಂಬಂಧ ಪಡೆದ ಕೇವಲ ಸಂಪತ್ತಿನ ಆಸೆಯಿಂದ ಹಿಂದೆ ಬಿದ್ದವರನ್ನ ಅದು ದೇಹವನ್ನು ಮಾರಿಕೊಳ್ಳುವ ರೀತಿಗೆ ಅವರು ಬಂದು ಇಳಿದಿದ್ದಾರೆ ಅಂದ್ರೆ ಸಂಪತ್ತಿಗೆ ಏನಾದ್ರೂ ಮಾಡ್ತಾರೆ ಆದರೆ ನನಗೆ ಇದು ಯಾವುದು ಗೊತ್ತಾಗ್ಲಿಲ್ಲ ನನಗೆ ಪ್ರೀತಿ ಪಾತ್ರನಾದ ತಂದೆ ಇರುವಾಗ ಅವರನ್ನು ಹಿಂಸಿಸಿದೆ ಊರಿನ ಜನ ಎಲ್ಲ ನನ್ನನ್ನು ಎಷ್ಟು ಪ್ರೀತಿಯಿಂದ ಅಯ್ಯೋ ಆತ್ಮದೇವನ ಮಕ್ಕಳ ಇವರು ತುಂಬಾ ನಮಗೆ ಆತ್ಮೀಯರು ಅಂತ ಮನೆ ಮನೆ ಕರೆದು ಕರೆದು ಅವರ ಸಂಪತ್ತಿನ ಜಾಗವನ್ನೆಲ್ಲ ಏನು ಕೆಲಸ ಮಾಡುವಾಗ ನನಗೆ ಕಾಣ್ಲಿಕ್ಕೆ ಅವಕಾಶ ಕೊಡ್ತಿದ್ರು ನಾನು ಅದನ್ನೆಲ್ಲ ಅವರು ಕೊಟ್ಟ ಸಲುಗೆಯನ್ನ ಅವರ ಪ್ರೀತಿಯನ್ನ ಅವರ ವಿಶ್ವಾಸವನ್ನ ದುರುಪಯೋಗ ಪಡಿಸಿಕೊಂಡೆ ಅಂತ ವ್ಯಥೆ ತುಂಬಾ ಕಾಡಿತವನನ್ನ ನನ್ನ ಆದರೆ ಶರೀರಕ್ಕೆ ಯಾರು ಕೂಡ ಯಾವುದೇ ಸಂಸ್ಕಾರವನ್ನ ಮಾಡದೆ ಹಾಗೆ ಬಿಟ್ಟದ್ರಿಂದ ಅವನು ಪ್ರೇತದ ಜನ್ಮವನ್ನು ಹೊಂದಿ ಅಲ್ಲೇ ಸುತ್ತಾ ಇದ್ದ ಆದ್ರೆ ಊರಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವನು ಸತ್ತಿದ್ದಾನೆ ಅಂತ ಗೋಕರ್ಣ ಎಲ್ಲೋ ಈ ತೀರ್ಥಯಾತ್ರೆಗೆ ಹೋದವನಿಗೆ ಮನೆಗೆ ಬಂದಿಲ್ಲ ಆ ಹೆಣ್ಮಕ್ಳು ಕಾಣ್ತಾ ಇಲ್ಲ ಏನಾದ್ನೋ ಗೊತ್ತಿಲ್ಲ ಅವನಿಗೊಂದು ಡೌಟ್ ಬಂತು ಅವನು ಎಲ್ಲಿಗೂ ಹೋಗೋನಲ್ಲ ಯಾಕಂದ್ರೆ ದುಂದು ಕಾರ್ಯ ಬಗ್ಗೆ ಅವನಿಗೆ ಗೊತ್ತು ಅವನು ಯಾವತ್ತೂ ಕೂಡ ಊರು ಬಿಟ್ಟು ಸುತ್ತಾಡಿ ದೊಡ್ಡ ಸಂಪಾದನೆ ಮಾಡಿದವನು ಅಲ್ವೇ ಅಲ್ಲ ಅವನು ಕತ್ತೆ ತಪ್ಪಿದ್ರೆ ಮೋಟುಗೋಡೆ ಅಂತ ಈ ಊರೇ ಸುತ್ತ ಸುತ್ತುತ್ತಾ ಇದ್ದವನು ಎಲ್ಲಿಗೂ ಆಚೆ ಈಚೆ ದೂರದ ಊರಿಗೆ ಹೋಗಿ ಗೊತ್ತೇ ಇಲ್ಲ ಅವನಿಗೆ ಅಂತಾದ್ರಲ್ಲಿ ಅವನು ಇಲ್ಲ ಅಂದ್ರೆ ಏನೋ ಆಗಿದೆ ಅವನು ಸತ್ತಿದ್ದಾನೆ ಅಂತ ಭಾವಿಸಿದ ಜನರು ಕೂಡ ಈ ತರದ ಸಂದೇಹದ ಮಾತುಗಳನ್ನು ಆಡ್ತಾ ಇದ್ರು ಆದ್ರೆ ಅವನು ಎಲ್ಲಿ ಏನು ಹೂತದ್ದು ಇತ್ಯಾದಿಗಳೆಲ್ಲ ಏನು ಗೊತ್ತಾಗ್ಲಿಲ್ಲ ಆದ್ರೆ ಒಂದು ಅರ್ಥ ಆಯ್ತು ಸಂಸ್ಕಾರ ಆಗಿರಲ್ಲ ಅದಕ್ಕೋಸ್ಕರ ಸಂಸ್ಕಾರ ಮಾಡಬೇಕು ಅಂತ ಭಾವಿಸಿ ಆ ತೀರ್ಥಕ್ಷೇತ್ರಕ್ಕೆ ಹೋದ ಗಯ ಗಯೆಯ ಜಾಗಕ್ಕೆ ಹೋದ ಹೋಗಿ ಅಲ್ಲಿ ಆ ಅಣ್ಣನ ಆ ಅಣ್ಣನಿಗಾಗಿ ತಮ್ಮನ ಸ್ಥಾನದಲ್ಲಿ ನಿಂತು ಶ್ರಾದ್ದವನ್ನ ಮಾಡಿದ ಸಂಚರಿಸ್ತಾ ಸಂಚರಿಸ್ತಾ ವಾಪಸ್ ತನ್ನ ಊರಿಗೆ ಬಂದ ರಾತ್ರಿ ಮಲಗ್ಲಿಕ್ಕೆ ಅಂತ ಅದೇ ಅವನಿಗೆ ಬೇರೆ ಊರು ಏನು ಗೊತ್ತಿಲ್ಲ ಈ ಮನೆ ಪಾಳು ಬಿದ್ದಿತ್ತು ಆ ಮನೆ ಅಂಗಳಕ್ಕೆ ಬಂದ ಅಂಗಳಕ್ಕೆ ಬಂದಾಗ ಆ ರಾತ್ರಿ ಮಲಗಿದ್ದಾನೆ ಮೇಲೆ ಆಕಾಶದಲ್ಲಿ ಅವನಿಗೆ ಅಹ್ ಚಂದ್ರ ಹೊರಗೆ ಮೇಲಿಂದ ಚಂದ್ರನನ್ನು ನೋಡ್ತಾ ಬೆಳದಿಂಗಳಲ್ಲಿ ಮೈ ಮರೆತು ತುಂಬಾ ದಿವಸದ ಪ್ರಯಾಣ ಆದದ್ರಿಂದ ಸುಸ್ತಾಗಿ ಮಲಗಿದ್ದಾನೆ ಮಲಗಿ ರಾತ್ರಿ ಮಧ್ಯರಾತ್ರಿ ಆಗಿದೆ ಏನೋ ಎಚ್ಚರ ಆಯ್ತು ಅಂತ ಕಣ್ತೆರೆದು ಚಂದ್ರನ ಬೆಳಕು ನೋಡ್ಲಿಕ್ಕೆ ಹೋಗ್ತಾನೆ ಚಂದ್ರನಿಗಿಂತ ವಿಕಾರವಾದ ಅಂದ್ರೆ ಚಂದ್ರನಿಗೆ ಎಲ್ಲೋ ಚಿಕ್ಕದಾದ ಒಂದು ಜಿಂಕೆಯ ಚಿಹ್ನೆಯ ಕಪ್ಪು ಬಣ್ಣ ಕಾಣುತ್ತೆ ಇದು ನೋಡಿದರೆ ಚಂದ್ರನನ್ನು ಮುಚ್ಚಿಕೊಳ್ಳುವ ಒಂದು ದೊಡ್ಡ ಆಕೃತಿ ತನ್ನ ಮೇಲೆ ಅಂತ ದೊಡ್ಡ ಬಾಯಿ ತೆಗೆದು ನಿಂತಿದೆ ಅತಿ ಭಯಂಕರವಾದ ರೂಪ ಇವೊಂದು ಭಯ ಆಯಿತು ಆದ್ರೆ ಯಾವತ್ತೂ ಕೂಡ ಅವನು ಯಾರಿಗೂ ಯಾವುದೇ ರೀತಿಯಿಂದ ಅಪರಾಧವೋ ಅನ್ಯಾಯವೋ ಮಾಡಿ ಅವರಿಂದ ನಮ್ಗೆ ತೊಂದರೆ ಆಗ್ಬಹುದು ಅಂತ ಹೆದರಿಕೆಗೆ ಅವಕಾಶ ಕೊಡುವಂತ ಯಾವುದೇ ಪ್ರಸಂಗ ಬಂದಿರಲಿಲ್ಲ ಅದರಿಂದ ಅದು ಒಂದ್ಸರ್ತಿ ಭೀಕರವಾಗಿ ಕಾಣಿಸ್ಕೊಂಡ ಅವನಿಗೆ ಒಂದು ಕ್ಷಣ ಇದು ಏನು ಅಂತ ಯೋಚನೆ ಮಾಡುವಷ್ಟರಲ್ಲಿ ಅದು ಮತ್ತೆ ಇದ್ದಕ್ಕಿದ್ದಂತೆ ಮೇಕೆ ಆಯ್ತು ಇದ್ದಕ್ಕಿದ್ದಾಗಿ ಒಮ್ಮೆ ಆನೆ ಆಯ್ತು ಹಾಗೆ ಒಮ್ಮೆ ಟಗರ ಆಯ್ತು ಇದ್ದಕ್ಕಿದ್ದಂತೆ ಒಮ್ಮೆ ಕೋಣ ಇದ್ದಕ್ಕಿದ್ದಂತೆ ಒಬ್ಬ ಇಂದ್ರನ ರೂಪವನ್ನ ಪಡೆದ ಒಂದ್ಸರ್ತಿ ಬೆಂಕಿ ಅಂತೆ ದಗ 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 ಧಗ ಧಗ ಅಂತ ಹುರಿಲಿಕ್ಕೆ ಶುರುವಾಯ್ತು ಕೆಳಗೆ ಕಟ್ಟಿಗೆ ಇಲ್ಲ ಮೇಲೆ ಧಗ ದಗ ಬೆಂಕಿ ಉರಿತಾ ಇದೆ ಮೇಲೆ ಮೋಡ ಇಲ್ಲ ನೋಡಿದ್ರೆ ಮಳೆ ಸರ ಅಂತ ಸುರಿತಾ ಇದೆ ಈ ನೋಡಿ ಅವನಿಗೆ ವಿಚಿತ್ರ ಅನಿಸ್ತು ಆದ್ರೆ ಅವ್ನು ಭಯ ಆಗ್ಲಿಲ್ಲ ನಿರಂತರವಾಗಿ ತನ್ನನ್ನ ಸದಾ ರಕ್ಷಣೆ ಮಾಡುವಂತಹ ಭಗವಂತ ತನ್ನ ಜೊತೆಗಿದ್ದಾನೆ ಅನ್ನೋ ಒಂದು ಧೈರ್ಯ ಇತ್ತಾದ್ರಿಂದ ಇದೆಲ್ಲವೂ ಕೂಡ ಯಾವುದೋ ಒಂದು ನನಗೆ ಸೂಚನೆಯನ್ನು ನೀಡುವುದಕ್ಕಾಗ್ತಾ ಇರುವ ಕ್ರಿಯೆ ಇದು ಅಂತ ಅವನು ನಿಶ್ಚಯಿಸಿದ ಅವನಿಗೆ ತಕ್ಷಣ ಒಂದು ಅರ್ಥ ಆಯ್ತು ಧೈರ್ಯದಿಂದ ಆ ಅಂದ್ರೆ ಅಪಮೃತ್ಯುವನ್ನು ಹೊಂದಿರುವ ಬಹುಶಃ ನನ್ನ ಅಣ್ಣನೇ ಈ ಎಲ್ಲ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಒಂದು ಸಂದೇಹ ನಿಶ್ಚಯ ಇಲ್ಲ ಅವನಿಗೆ ಧೈರ್ಯವಾಗಿ ಮಾತಾಡ್ತಾನೆ ಯಾರ್ ನೀನು ಈ ರಾತ್ರಿಯ ಸಮಯದಲ್ಲಿ ಇಂಥ ಭೀಕರ ರೂಪ ಇದ್ದಕ್ಕಿದ್ದ ಪ್ರಾಣಿ ರೂಪ ದೇವತೆಗಳ ರೂಪ ಈ ರೀತಿ ತೋರಿ ನನ್ನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿ ನೀನು ಸಹಜವಾದ ಒಂದು ವ್ಯಕ್ತಿಯಾಗಿದ್ರೆ ಇಷ್ಟೆಲ್ಲ ಬಗೆ ಬಗೆಯ ರೂಪವನ್ನು ತೊಟ್ಟು ನಿನಗೆ ನನ್ನನ್ನ ಹೆದರಿಸ್ಬೇಕು ಅಥವಾ ನನ್ನನ್ನ ಕುರಿತು ಮಾತಾಡಬೇಕು ಅಂತ ನೀನು ಪ್ರಯತ್ನ ಮಾಡ್ತಾ ಇರ್ಲಿಲ್ಲ ಈ ದುರ್ಗತಿ ಯಾಕಾಯ್ತು ನೀನು ಸದ್ಗತಿಯಿಂದ ಬಂದವನಾಗಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಮಾತಾಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ ನೀನು ಪ್ರೇತನು ಪಿಶಾಚಿನೋ ರಾಕ್ಷಸನು ಯಾರ್ ನೀನು ಹೇಳು ನನಗೆ ನಿನ್ನ ಪರಿಚಯ ಇಲ್ಲದೆ ನಿನಗೆ ಯಾವ ಸಹಾಯವನ್ನು ಮಾಡ್ಲಿಕ್ಕೂ ಆಗಲ್ಲ ನೀನನ್ನು ಕಂಡಾಗ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಅವನಿಗೆ ನೇರವಾಗಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಹತ್ರ ಬಂದು ತೋರಿಸ್ತಾ ಇತ್ತು ಯಾವಾಗ್ಲೂ ಆ ಎದೆಯನ್ನ ದವಡವಡವಾ ಅಂತ ನಡುಗಿಸುವ ಹಾಗೆ ಮಾಡಿ ಅವರ ದೇಹದಲ್ಲೇ ಒತ್ತಡ ಉಂಟು ಮಾಡಿ ಏನೋ ಮಾಡ್ಬೇಕಷ್ಟೇ ಬಿಟ್ರೆ ಅದಕ್ಕೆ ಸ್ವತಂತ್ರವಾಗಿ ಕೈಕಾಲು ಮೂಗು ಬಾಯಿಯನ್ನು ಹಿಡಿದು ಏನು ಮಾಡ್ಲಿಕ್ಕೆ ಆಗುದು ಒಂದು ಪ್ರವೇಶ ಮಾಡಬೇಕು ಬಿಟ್ಟರೆ ದೂರದಿಂದ ಈ ರೀತಿ ವಿಕೃತವಾದ ರೂಪವನ್ನು ತೋರಿ ಹೆದರಿಸ್ಬೇಕು ಗೋಕರ್ಣ ಹೀಗೆ ಹೇಳಿದಾಗ ಆ ಪ್ರೇತ ಶರೀರದಲ್ಲಿದ್ದವನು ಇದ್ದಕ್ಕಿದ್ದ ಜೋರಾಗಿ ಅಳ್ಳಿಕ್ ಶುರು ಮಾಡ್ದ ಇವನಿಗೆ ಆಶ್ಚರ್ಯ ಆಯ್ತು ಇದೇನು ಮಾತ್ ಯಾವಾಗ ಆ ತನ್ನ ಹಿಂದಿನ ಪಾಪದ ಪ್ರಜ್ಞೆಯೂ ಕಾಡ್ತಾ ಇದೆ ಅವನಿಗೆ ಅದರ ಜೊತೆಗೆ ಈಗ ಮನುಷ್ಯ ಶರೀರದಲ್ಲಿದ್ದಾಗ ತಾನೇನ್ ಹೇಳ್ಬೇಕು ಅದನ್ನ ಹೇಳಲಿಕ್ಕಾಗುತ್ತೆ ಮನುಷ್ಯ ಶರೀರ ಇಲ್ಲದೆ ಪ್ರೇತ ಶರೀರದಲ್ಲಿ ಇರುವಾಗ ಯಾವುದನ್ನು ಹಿಡಿದು ಮುಟ್ಲಿಕ್ಕಾಗಲ್ಲ ಬಾಯಿಯಿಂದ ಮಾತಾಡ್ಲಿಕ್ಕಾಗಲ್ಲ ಅಂದ್ರೆ ಕಾಣತ್ತೆ ಕೇಳತ್ತೆ ಎಲ್ಲ ಸರಿ ಆದ್ರೆ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಏನೂ ಅವಕಾಶ ಸಿಗಲ್ಲ ಆದ್ರೆ ಅಳುವ ಶಬ್ದ ಮಾತ್ರ ಜೋರಾಗಿ ಕೇಳಿಸ್ತಾ ಇದೆ ತನ್ನ ಪ್ರೇತದ ಶರೀರದಲ್ಲೇ ಕೈಕಾಲುಗಳನ್ನ ಕಲ್ಪಿಸಿದ ಹಾಗೆ ಸಂಜ್ಞೆ ಮಾಡ್ತಾ ಇದ್ದ ಸಂಜ್ಞೆ ಮಾಡುವಾಗ ಅವನಿಗೆ ಯೋಚನೆ ಮಾಡಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ತನ್ನ ಕೈಯಲ್ಲಿ ಅಲ್ಲೇ ತಾನು ಕುಡಿಲಿಕ್ಕೆ ಅಂತ ಇಟ್ಟುಕೊಂಡಿದ್ದ ಆ ನೀರನ್ನೇ ಬೊಗಸೆಯಲ್ಲಿ ತುಂಬಿಸಿ ಅವನ ಮೇಲೆ ಎರಚಿದ ಅವನ ಮೈ ಮೇಲೆ ಹಾಕಿದ ಭಗವಂತನನ್ನ ಸ್ಮರಣೆ ಮಾಡಿ ಅವನ ಮೇಲೆ ಚೆಲ್ಲಿದ ಇದ್ದಕ್ಕಿದ್ದ ಹಾಗೆ ಆ ಒಬ್ಬ ತೀರ್ಥಯಾತ್ರೆ ಮಾಡಿ ಭಗವಂತನ ನಾಮಸ್ಮರಣೆ ನಿರಂತರ ಮಾಡುತ್ತಾ ದೊಡ್ಡವರ ಸೇವೆ ಮಾಡಿದ ಆ ಸತ್ಪುರುಷನಾದದ್ರಿಂದ ಅವನ ಪ್ರಜ್ಞೆಯಲ್ಲಿ ಯಾವಾಗಲೂ ಭಗವಂತನ ಜಾಗೃತಿ ಇತ್ತಾದ್ರಿಂದ ಮತ್ತು ಈ ರೀತಿ ಅವನು ಭಯಪಡಿಸಿದಾಗಲೂ ಭಯ ಪಡದೆ ಭಗವಂತನ ಎಚ್ಚರಿಕೆಯಲ್ಲೇ ಏನೇ ಆಗುದಿದ್ರು ಅದು ನಿನ್ನ ಸಂಕಲ್ಪದಂತೆ ಆಗುತ್ತೆ ಅಂತ ಭರವಸೆಯಿಂದ ಅವನ ಹತ್ರ ಮಾತಾಡಿದ್ರಿಂದ ಕೂಡಲೇ ಪ್ರೇತದ ಆ ವಿಪರೀತ ಬಾಧೆ ಅನ್ನೋದು ಪರಿಹಾರ ಆಯ್ತು ಅವನಿಗೆ ಆಗ ಮಾತು ಶುರುವಾಯ್ತು ಅಲ್ಲಿ ತನಕ ಮಾತು ಬರ್ತಿರ್ಲಿಲ್ಲ ಆಗ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಪಾಪಗಳು ಕಮ್ಮಿ ಆದ ಹಾಗೆ ಜಗತ್ತಿನ ಜೊತೆಗಿನ ಸಂಪರ್ಕ ಅವುಗಳಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಏನ್ ಆಗ್ಬೇಕು ಅಂತ ಅನ್ನೋದನ್ನ ಹೇಳುವುದಕ್ಕೆ ಗೊತ್ತಾಗುತ್ತೆ ನಿಧಾನಕ್ಕೆ ಮಾತು ಶುರು ಮಾಡಿದ ಗೋಕರ್ಣ ನಾನು ನಿನ್ನ ಅಣ್ಣ ದುಂದುಕಾರಿ ನಿನ್ನ ಜೊತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಕೂಡ ಒಂದೇ ಮನೆಯಲ್ಲಿ ಹುಟ್ಟಿದವರು ನಾವು ನಾನು ತುಂಬಾ ಪಾಪಗಳನ್ನ ಮಾಡಿದ್ರಿಂದಾಗಿ ನನ್ನ ಋತ್ವಿಜ ಧರ್ಮವನ್ನೆಲ್ಲ ಪಾಲಿಸದೇ ಇದ್ದದ್ರಿಂದ ವಿಪ್ರತ್ವವನ್ನು ಕಳ್ಕೊಂಡು ಪಿಶಾಚಿ ಆಗಿದ್ದೆ ನನ್ನ ಪಾಪಕ್ಕೆ ಯಾರಾದ್ರೂ ಲೆಕ್ಕ ಇಡ್ತಾರೆ ಅಂದ್ರೆ ಅವನಿಗೆ ಲೆಕ್ಕ ತಪ್ಪೋಗುತ್ತೆ ಅವನಿಗೆ ಲೆಕ್ಕ ಗೊತ್ತಿಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ ಯಾರು ಕೂಡ ಇಲ್ಲಿ ತನಕ ನನ್ನ ಪಾಪವನ್ನು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತಪ್ಪು ಮಾಡಿದ್ದೇನೆ ಲೋಕಕ್ಕೆ ಹಿಂಸೆ ಕೊಟ್ಟಿದ್ದೇನೆ ಸಜ್ಜನನ್ನು ನೋಯಿಸಿದ್ದೇನೆ ಎಲ್ಲರ ವಸ್ತುಗಳನ್ನು ಕಸಿದಿದ್ದೇನೆ ಅವರ ವಸ್ತುಗಳನ್ನು ಹಾಳುಗಡವಿದ್ದೇನೆ ಅದ್ ಅಷ್ಟಕ್ಕೂ ಅಲ್ಲದೆ ಬೇಡವಾದದ್ದನ್ನ ತಿಂದು ಉಂಡು ದುಷ್ಟಟಗಳಿಗೆ ಒಳಗಾಗಿ ಇನ್ನಿಲ್ಲದ ಎಲ್ಲ ತಪ್ಪುಗಳಲ್ಲಿ ನನ್ನನ್ನು ನಾನು ಮರೆತು ಬಿಟ್ಟಿದ್ದೆ ಅದರ ಜೊತೆಗೆ ಈ ದುಷ್ಟ ಸ್ತ್ರೀಯರ ಸಹವಾಸವನ್ನು ಮಾಡಿದ್ರಿಂದ ಯಾತನಾಮಯವಾದ ಮರಣವನ್ನ ಅಂದ್ರೆ ಅಪಮೃತ್ಯು ಈಗ ಯಾವುದೋ ಸಹಜವಾದ ಸಾವು ಬಂದದ್ದಾದ್ರೆ ಆವಾಗ ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ದೇಹ ಇಷ್ಟು ಕಾಲ ಬಾಳ್ಬೇಕು ಅಂತಿರುತ್ತೆ ಅಲ್ಲಿ ತನಕ ಬಾಳುತ್ತೆ ಆಮೇಲೆ ಅದರ ಕೆಲಸ ಮುಗಿಸುತ್ತೆ ಹೊರಡುತ್ತೆ ಇದು ದೇಹವನ್ನು ಬಿಡ್ಲಿಕ್ಕೆ ತಯಾರಿಲ್ಲದ ಹೊತ್ತಿಗೆ ಅದನ್ನ ಬಲವಂತವಾಗಿ ಹೊರಕ್ಕೆ ಸೆಳೆದು ಎಸೆದಾಗ ಆ ಜೀವಕ್ಕೆ ದೇಹದ ಮೇಲೆ ತುಂಬಾ ಆಸೆ ಇರುತ್ತೆ ಆ ದೇಹದ ಬಗ್ಗೆ ತನಗಿನ್ನೂ ಬೇಕಿತ್ತು ತಾನು ಇನ್ನೂ ಕೂಡ ಅದರಲ್ಲಿ ಏನೋ ಮಾಡ್ಬೇಕಿತ್ತು ಇನ್ನಷ್ಟು ಸುಖವನ್ನು ಅನುಭವಿಸ್ಬೇಕಿತ್ತು ಅಂತನ್ನುವ ಒಂದು ಅಟ್ಯಾಚ್ಮೆಂಟ್ ಮೋಹ ಅದರಲ್ಲಿ ಇರುತ್ತೆ ಆದ ನಾನು ಪ್ರೇ ಪ್ರೇತತ್ವವನ್ನು ಹೊಂದಿದೆ ಈಗ ಬರೀ ಗಾಳಿ ನುಂಗಿಕೊಂಡು ಬದುಕ್ತಾ ಇದ್ದೇನೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹ್ಮ್ ನಾನು ಮಾಡಿದ್ದು ತಪ್ಪು ತಾನೇ ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಆದ್ರೆ ತುಂಬಾ ಹಿಂಸೆ ಆಗ್ತಾ ಇದೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಾನು ನಿನ್ನ ಹತ್ರ ಬಂದು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ನಿನ್ನನ್ನು ನಾನು ನನ್ನ ಎಲ್ಲಾ ತಪ್ಪುಗಳ ನಡುವೆಯೂ ಗಮನಿಸ್ತಾ ಇದ್ದೆ ಒಬ್ಬ ದುಷ್ಟನಿಗೂ ಕೂಡ ಒಬ್ಬ ಕಳ್ಳನಿಗೂ ಕೂಡ ಒಬ್ಬ ಪ್ರಾಮಾಣಿಕನನ್ನ ಕಂಡಾಗ ಅವನ್ ಜೊತೆಗೇನೆ ನಾವು ವ್ಯವಹಾರ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ತುಂಬಾ ಮಾತಾಡೋರಿಗೆ ಮ ಮೌನದಲ್ಲಿರೋರನ್ನ ಕಂಡ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ತನ್ನ ಮಾತ್ ಕೇಳ್ತಾರೆ ಅಂತ ಇರ್ಬೋದು ಆದ್ರೆ ಯಾ ಅವರು ವಾಪಸ್ ಮಾತಾಡಿದ್ರೆ ತನ್ನ ಮಾತಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ ಅಂತಾನೂ ಇರ್ಬೋದು ಆದ್ರೆ ಇಲ್ಲಿ ನಿನ್ನ ಲಕ್ಷಣವನ್ನು ನಾನು ನಿರಂತರ ಗಮನಿಸಿದ್ದೇನೆ ನಿನಗಿರುವ ಶ್ರದ್ಧೆ ನಿನ್ನಲ್ಲಿ ಇರುವಂತಹ ಭಗವದ್ ಭಕ್ತಿ ನೀನು ಮಾಡ್ತಾ ಇದ್ದಂತಹ ಸತ್ಕರ್ಮ ಇದು ಇದನ್ನೆಲ್ಲ ನಾನು ಯೋಚನೆ ಮಾಡಿ ಅನ್ಕೊಳ್ತಾ ಇದ್ದೇನೆ ನಿನ್ನಿಂದಲೇ ನನಗೆ ಪ್ರೇತ ಮುಕ್ತಿ ಆಗತ್ತೆ ಪ್ರೇತದ ಜನ್ಮದಿಂದ ನಾನು ಪಾರಾಗ್ತೇನೆ ಅಂತ ಬಯಸ್ತಾ ಇದ್ದೇನೆ ನೀನು ಕರುಣಾಡು ಅನ್ನುದನ್ನ ನಾನು ಅರಿತು ಈ ಮಾತನ್ನ ನಿನ್ನ ಹತ್ರ ಕೇಳ್ತಾ ಇದ್ದೇನೆ ಗೋಕರ್ಣ ಹೇಳ್ತಾನೆ ಹೌದಪ್ಪ ನೀನು ನಾನು ಯಾವುದೇ ವಿಷಯಕ್ಕೂ ನಿನ್ನ ವಿರುದ್ಧ ಈಗ ನನ್ನಲ್ಲಿ ಯಾವ ಜಿದ್ದೂ ಇಲ್ಲ ಮರಣಾಂತಾಹಿ ವೈರಾಣಿ ಏನಾದ್ರೂ ಕೋಪ ಸಿಟ್ಟು ಸೆಡವು ಇದ್ರೆ ಬದುಕಿರುವ ತನಕ ಮಾತ್ರ ತೋರಿಸ್ಬೇಕು ದುಷ್ಟ ಆಗಿದ್ರೆ ಮರಣ ಮರಣ ಹೊಂದಿದ ಮೇಲೆ ಮತ್ತೆ ಅವ್ರ ಹತ್ರ ವೈರ ಕಟ್ಟಿಕೊಳ್ಳುದ್ರ ಏನು ಅರ್ಥ ಇಲ್ಲ ಇದು ರಾಮಚಂದ್ರ ವಿಭೀಷಣನಿಗೆ ರಾವಣನ ಸಂಸ್ಕಾರ ಕರ್ಮವನ್ನು ಮಾಡುವುದಿಲ್ಲ ಪರಸ್ತ್ರೀಯರ ಸ್ಪರ್ಶಕ್ಕಾಗಿ ಅದರಲ್ಲೂ ನಿನ್ನ ಹೆಂಡತಿಯಾದ ಸೀತೆಗೆ ಮಾಡಿದ ಅನ್ಯಾಯಕ್ಕೆ ಸರಿಯಾಗಿ ಅವನಿಗೆ ಸಂಸ್ಕಾರವೇ ಮಾಡಬಾರದು ಅಂತ ಕೈ ಚೆಲ್ಲಿ ಕೂತಿದ್ದ ಆಗ ರಾಮ ಅವನನ್ನ ಕರೆದು ಮಾತಾಡಿಸ್ತಾನೆ ಈಗ ಮಾಡಬಾರದು ಕೋಪ ಸಿಟ್ಟು ಅಸೂಯೆ ದ್ವೇಷ ಏನಿದ್ರು ಕೂಡ ಅದು ದೇಹದಲ್ಲಿ ಇರುವ ತನಕ ಮಾತ್ರ ಅದಾದ ನಂತರ ಆ ದೇಹದ ಕರ್ಮದ ಬಲವಾಗಿ ಈ ಕೆಲಸವನ್ನೆಲ್ಲ ಆ ಜೀವ ಮಾಡಿರ್ತಾನೆ ದೇಹದ ಮೇಲೆ ನಮಗೆ ಕೋಪ ಇರ್ಬೋದು ಅದು ಪ್ರಕೃತಿ ಕೊಟ್ಟಂತಹ ಪ್ರತಿಯಾಗಿ ಆಹುತಿಯಾಗಿ ಕೊಡಬೇಕಾದಂತಹ ಹೋಮದ ದ್ರವ್ಯ ಅದು ಅದನ್ನು ಪ್ರಕೃತಿಗೆ ವಾಪಸ್ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅದ್ರಿಂದ ಅದನ್ನ ಏನು ಸಂಸ್ಕಾರಯುತವಾಗಿ ಮಾಡಬೇಕು ಅದನ್ನ ಮಾಡ್ಲೇಬೇಕು ಅಂತ ಹೀಗೆ ಹೇಳಿರ್ತಾನೆ ಹಾಗಾಗಿ ಗೋಕರ್ಣ ಹೇಳ್ತಾನೆ ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇರ್ಲಿಲ್ಲ ಆ ಕಾರಣಕ್ಕಾಗಿ ನಾನು ಗಯೆಯಲ್ಲಿ ವಿಧಿಬದ್ಧವಾಗಿ ಯಾವ ಕರ್ಮದ ಲೋಪವೂ ಆಗದಷ್ಟೇ ಆಗದಷ್ಟು ಗಮನ ಹರಿಸಿ ನಾನು ಶ್ರಾದ್ದವನ್ನ ಮಾಡಿದ್ದೇನೆ ಗಯಾಶ್ರಾದ್ದವನ್ನ ಮಾಡಿದ್ರೆ ಖಂಡಿತ ಮುಕ್ತಿ ಆಗುತ್ತೆ ಅಂತ ನಿಯಮ ಈ ಗಯಾಶ್ರಾದ್ದ ಮಾಡಿದ ಮೇಲೂ ನಿನಗೆ ಪ್ರೇತತ್ವ ಆಗದೆ ಇನ್ನೂ ಒದ್ದಾಡ್ತಾ ಇದ್ದಿ ಅಂತಂದ್ರೆ ನನಗೆ ಇದಕ್ಕಿಂತ ಮೇಲಿನ ಉಪಾಯ ಯಾವುದು ಗೊತ್ತಾಗ್ತಾ ಇಲ್ಲ ಪಿತೃಶಾಪಾದಿಗಳು ಅಥವಾ ಜನ್ಮದ ಬಾಧೆಯ ಪರಿಹಾರಕ್ಕೆ ಸಾಮಾನ್ಯವಾಗಿ ಗಯಾಶ್ರಾದ್ದವನ್ನ ವಿಶೇಷವಾಗಿ ಹೇಳ್ತಾರೆ ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ನೀನೇ ಏನಾದ್ರೂ ನಿನಗೆ ಯಾಕಂದ್ರೆ ನೀನು ಈ ವಿಷಯದಲ್ಲಿ ಈಗ ಆ ನಿನ್ನ ಬಿಡುಗಡೆಯ ಕುರಿತಾಗಿ ತುಂಬಾ ಆಲೋಚನೆ ಮಾಡಿರ್ತಿ ಅಥವಾ ಅದರ ಬಗ್ಗೆ ಒಂದಿಷ್ಟು ಅನ್ವೇಷಣೆ ಮಾಡಿರ್ತಿ ಅದನ್ನ ನನಗೆ ನೀನು ಹೇಳಿದ್ರೆ ನನಗೆ ಉಪಾಯ ಗೊತ್ತಾಗ್ತಾ ಇಲ್ಲ ನೀನು ಹೇಳಿದ್ರೆ ನಾನೇ ಮಾಡ್ತೇನೆ ಅಂತ ಪ್ರೇತ ಶರೀರಿಯಾದ ಆ ದುಂದುಕಾರಿ ಹೇಳ್ತಾನೆ ನೂರಾರು ಶ್ರದ್ಧಾ ಮಾಡಿದ್ರು ನನಗೆ ಮುಕ್ತಿ ಆಗಲ್ಲ ಇದು ನನ್ಗೆ ಗೊತ್ತು ಅಷ್ಟು ಪಾಪಗಳನ್ನು ಮಾಡಿದ್ದೇನೆ ಆದ್ರೆ ಯಾವುದ್ರಿಂದ ಪರಿಹಾರ ಆಗುತ್ತೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನೀನು ಎಷ್ಟೋ ಸಜ್ಜನರ ಜೊತೆಗೆ ಒಡನಾಟ ಇಟ್ಟುಕೊಂಡವ ಸತ್ಸಂಗದಲ್ಲಿ ನೀನು ಚೆನ್ನಾಗಿ ಜೀವನವನ್ನು ಕಳೆದವ ನೀನೇನಾದ್ರೂ ದಯವಿಟ್ಟು ನನ್ನ ಪರವಾಗಿ ಆಲೋಚನೆ ಮಾಡಿ ಒಂದು ಉಪಾಯವನ್ನ ಸೂಚಿಸಬೇಕು ಅಂತ ಅವನೇ ಇವನಿಗೆ ಕೈ ಮುಗಿದು ಕೇಳ್ಕೊಳ್ತಾನೆ ಗೋಕರ್ಣ ಹೇಳ್ತಾನೆ ಹಾಗಿದ್ರೆ ಆ ನನಗೆ ನಿನ್ನನ್ನ ಹೇಗೆ ರಕ್ಷಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೊಂದು ಆ ಸಹಾಯ ಮಾಡ್ಬೇಕು ನೀನು ಏನು ಅಂದ್ರೆ ನೀನು ಯಾವಾಗ್ಲೂ ಯಾವುದೋ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಇರ್ತಿ ಅಂತ ನನಗೆ ಗೊತ್ತಾಗ್ಬೇಕು ನಾನು ಎಲ್ಲೋ ನೋಡ್ಕೊಂಡು ಯಾರ ಮಾತಾಡ್ತಾ ಇರೋದು ನೋಡಿದ್ರೆ ಜನ ಎಲ್ಲ ನನ್ನನ್ನ ಏನು ಬಿಡ್ತಾರೆ ಇವನು ಇವನಿಗೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ನೀನ್ ಎಲ್ಲಿದ್ದಿ ಅನ್ನೋದನ್ನ ನನಗೆ ಹೇಳಿದ್ರೆ ಆ ಜಾಗದಲ್ಲಿ ಇಟ್ಟುಕೊಂಡು ಏನಾದ್ರೂ ಒಂದು ವಿಚಾರ ಮಾಡ್ತೇನೆ ನಿನ್ನನ್ನ ನಾನು ಆ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು ಅಥವಾ ಇಲ್ಲಿಗೆ ಕರೆದು ಯಾರನ್ನಾದ್ರೂ ಮಾತಾಡಿಸ್ಬೇಕು ಏನಾದ್ರೂ ಒಂದು ಉಪಾಯ ಮಾಡ್ತೇನೆ ನೀನು ನಿನ್ನ ಸ್ಥಾನ ಒಂದನ್ನ ಸೇರ್ಕೋ ಅಲ್ಲಿ ಆ ಸ್ಥಾನವನ್ನ ನನಗೆ ತಿಳಿಸು ಗೋಕರ್ಣನ ಆಜ್ಞೆಯಂತೆ ಪ್ರೇತ ಈಗ ಮರೆಯಾಗಿ ಹೋದ ನಾನು ಹೇಳ್ತೇನೆ ನನ್ನ ಸ್ಥಾನವನ್ನ ತಿಳಿಸ್ತೇನೆ ಅಂತ ಹೇಳಿ ಹೊರಟು ಹೋದ ರಾತ್ರಿಡೀ ಯೋಚನೆ ಮಾಡಿದವನು ಬೆಳಿಗ್ಗೆ ಅವನಿಗೆ ಒಂದು ಯೋಚನೆ ಬಂದದ್ದು ಒಂದವನ ಪಾಪದ ಪರಿಹಾರ ಮಾಡುವುದು ಹೇಗೆ ಅಂತ ಇನ್ನೊಂದು ಯೋಚನೆ ಬಂದದ್ದು ಶರೀರ ಗಟ್ಟಿ ಇದ್ದಾಗ ನಾವೇನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ಅಂದುಕೊಂಡು ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿರ್ತೇವೆ ಆದ್ರೆ ಅದರ ಒಂದು ತಪ್ಪಿನ ಫಲವನ್ನು ಬಿಡದಂತೆ ನಾವು ಅನುಭವಿಸ್ಲೇಬೇಕಾದಂತಹ ಈ ದುಸ್ಥಿತಿಯನ್ನು ಕಂಡಾಗ ಕರ್ಮ ಯಾವತ್ತು ಕೂಡ ಯಾರನ್ನೂ ಕೂಡ ಕರ್ತಾರಂ ಅನುಗತಿ ಯಥಾದೇನು ಸಹಸ್ರೇಶು ವತ್ಸೋ ಮಾತರಂ ಹೇಗೆ ಸಾವಿರಾರು ಗೋವುಗಳ ನಡುವೆಯೂ ತಾಯಿಯಾದ ಗೋವನ್ನ ಆ ಕರು ಹೇಗೆ ತನ್ನ ಅಂಬಾ ಅನ್ನುವ ಶಬ್ದದಿಂದಲೇ ಗುರುತು ಹಿಡಿದಾದ ಬೆನ್ನು ಹತ್ತಿ ಹೋಗುತ್ತೋ ಹಾಗೆಯೇ ಕರ್ಮ ಅನ್ನೋದು ಎಷ್ಟು ಜನ್ಮಾಂತರಗಳ ನಡುವೆ ಹೋದ್ರು ಅಥವಾ ಎಷ್ಟು ಜನರ ನಡುವೆ ಇದ್ದು ಮಾಡಿದ ಯಾರಿಗೂ ತಿಳಿಯದ ತಪ್ಪಾಗಿದ್ರು ಅವನ ಕರ್ಮ ಅವನ ಬೆನ್ನು ಹತ್ತತ್ತೆ ಅನ್ನೋದಕ್ಕೆ ಇದು ಸುಂದರವಾದ ಸಾಕ್ಷಿ ಯೋಚನೆ ಮಾಡಿದ ರಾತ್ರಿಯೆಲ್ಲ ಯೋಚನೆ ಮಾಡಿದ ಅನೇಕ ಜನರ ಹತ್ತಿರ ಕೇಳಿದ ಕೂಡ ತನ್ನನ್ನು ಮಾತಾಡಿಸ್ಲಿಕ್ಕೆ ಅಂದ್ರೆ ಅವನು ಗೋಕರ್ಣ ತೀರ್ಥಯಾತ್ರೆ ಮಾಡಿ ಬಂದಿದ್ದಾನೆ ಅಂತ ಗೊತ್ತಾದಾಗ ಊರಿನ ಜನ ಎಲ್ಲ ತುಂಬಾ ಅವನಿಂದ ಉಪಕೃತರಾದವರೆಲ್ಲ ಬಂದು ಅವನನ್ನು ಕಾಣ್ಲಿಕ್ಕೆ ಬಂದ್ರು ಅನೇಕ ಆ ಯೋಗನಿಷ್ಠರೆಲ್ಲ ಅವನನ್ನು ಬಂದ್ ಮಾತಾಡಿಸಿದ್ರು ಬ್ರಹ್ಮವಾದಿಗಳು ಬಂದ್ರು ಜ್ಞಾನಿಗಳು ಬಂದ್ರು ಆ ಶಾಸ್ತ್ರ ಸಮೂಹದ ನಡುವೆ ಇದ್ದಂತಹ ಜ್ಞಾನಿಗಳನ್ನೆಲ್ಲ ಕೂತು ಕೇಳಿದ ನನಗೆ ಉಪಾಯವನ್ನ ಹೇಳಬೇಕು ನೀವು ಅಂತ ಎಲ್ಲರನ್ನೂ ಕೇಳ್ತಾ ಇದ್ದ ಕೊನೆಗೆ ಸೂರ್ಯನಲ್ಲಿ ಸೂರ್ಯನಾರಾಯಣನಲ್ಲಿ ನೀನು ಪ್ರಾರ್ಥನೆಯನ್ನು ಸಲ್ಲಿಸು ಆವಾಗ ನಿನಗೆ ಇದಕ್ಕೊಂದು ಬಿಡುಗಡೆ ಸಿಕ್ಕೀತು ಅಂತ ಆ ಒಬ್ಬ ಮುನಿ ಹೇಳಿದ ಗೋಕರ್ಣ ಸೂರ್ಯನಲ್ಲಿ ನಿರಂತರವಾಗಿ ಉಪಾಸನೆ ಮಾಡಿ ತಪೋಬಲದಿಂದ ತನ್ನ ಉಸಿರನ್ನ ಸ್ತಂಭನಗೊಳಿಸಿ ಹ್ಮ್ ಸೂರ್ಯನಾರಾಯಣನೇ ಜಗತ್ತಿಗೆ ಸಾಕ್ಷಿಯಾಗಿ ನೀನು ನಿರಂತರ ಎಲ್ಲರಲ್ಲೂ ಕೂಡ ಕರ್ಮವನ್ನ ಮಾಡುವವ ಎಲ್ಲರ ಕರ್ಮಕ್ಕೂ ಒಂದು ಬೀಗದ ಆ ಪದಾರ್ಥವನ್ನು ಸೃಷ್ಟಿ ಮಾಡುವಾಗ ಅದರ ಕೀಲಿ ಕೈಯನ್ನು ಸೃಷ್ಟಿ ಮಾಡಿಯೇ ನೀನು ಲೋಕಕ್ಕೆ ಬಿಡುಗಡೆ ಮಾಡುವವನು ಹಾಗಾಗಿ ನನಗೆ ಮುಕ್ತಿಗೆ ಕಾರಣವಾಗುವಂತಹ ಗೋಕರ್ಣನ ದುಂದುಕಾರಿಯ ಪ್ರೇತತ್ವವನ್ನು ಬಿಡಿಸ್ಲಿಕ್ಕೆ ಉಪಯ ಉಪಯೋಗವಾಗುವಂತಹ ಏನಾದ್ರೂ ಒಂದು ದಾರಿಯನ್ನು ನೀನು ತೋರಿಸ್ಬೇಕು ಅಂತ ಹೇಳಿದಾಗ ಸೂರ್ಯನ ನಡುವಿನಿಂದ ಸೂರ್ಯನಾರಾಯಣ ಪ್ರಕಟಗೊಂಡ ಕೈಯಲ್ಲಿ ಶಂಕಚಕ್ರ ಗದಾ ಪದ್ಮವನ್ನ ಧರಿಸಿದಂತಹ ಭಗವಂತನ ಕಮಲಾಸನನಾಗಿ ಕುಳಿತಂತಹ ರೂಪವನ್ನ ಕಂಡ ಸ್ಫುಟವಾಗಿ ಯಾರೋ ಎದುರುಗಡೆನೆ ಕುಳಿತು ಮಿತ್ರನೋ ಅಥವಾ ಬಂಧುವೋ ನಿಂತು ಮಾತಾಡಿದಂತೆ ಅವನಿಗೆ ಸ್ಪಷ್ಟವಾಗಿ ಸೂರ್ಯನ ನಡುವೆ ನಿಂತ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮೈ ವಪುಹು ಧೃತ ಶಂಖಚಕ್ರ ಹಿರಣ್ಮ್ ಬಂಗಾರದ ಮೈ ಬಣ್ಣದಿಂದ ಕೂಡಿದ ಚಂದದ ಕಿರೀಟವನ್ನ ತೊಟ್ಟ ತೋಳಿನಲ್ಲಿ ಒಳ್ಳೆಯ ಬ ಹಾಕಿಕೊಂಡ ಕೈಯಲ್ಲಿ ಕಡಗಗಳಿಂದ ತುಂಬಿದ ಧೃತ ಶಂಖ ಚಕ್ರ ಬಲಗೈಯ ಮೇಲ್ಗಡೆ ಶಂಖ ಇದೆ ಎಡಗೈ